ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಯಾ 10:30 ಆಗ್ತಿದೆ, ಐ ಆಮ್ ಹಂಗ್ರಿ. ಸೊ ಫಸ್ಟ್ ಲೆಟ್ ಮೀ ಹ್ಯಾವ್ ಬ್ರೇಕ್ಫಾಸ್ಟ್, ಮತ್ತೆ ಮಾತಾಡ್ತೀನಿ ಬಂದು. ಬ್ರೇಕ್ಫಾಸ್ಟ್ ಈಸ್ ರೆಡಿ, 4:30 ಮಾರ್ನಿಂಗ್ 5 ಹಂಗೆ ರೆಡಿ ಮಾಡಿದೆ. ಹಿಯರ್ ಈಸ್ ಮೈ ಪ್ಲೇಟ್, ಈಗ ಹಾಟ್ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ ಬಿಸಿಬೇಳೆ ಬಾತ್. 10:20 ಈಗ ಹೊಟ್ಟೆ ಹಸ್ತು ಬಿಟ್ಟಿದೆ, ತಿನ್ನೋಣ. ಯಾ ಐ ಹ್ಯಾಡ್ ಫುಡ್, ಈಗ ಐ ಕ್ಯಾನ್ ಸ್ಪೀಕ್ ಆ್ಯಂಡ್ ನಾನು ನಿಮಗೆ ವೆಲ್ಕಮ್ ಕೂಡ ಮಾಡಿಲ್ಲ ಅನ್ಸುತ್ತೆ ಅಲ್ಲ. ಹಾಯ್ ಎವ್ರಿವನ್, ದಿಸ್ ಈಸ್ ಅನೂಷಾ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಅಂತ. ಐ ನೋ ಇಟ್ಸ್ ಬೀನ್ ಫನ್ನಿ. ಯಾ ಮಾರ್ನಿಂಗ್ ಏನು ಗೊತ್ತಾ, 4:30 ಎದ್ದೇಳ್ತಾ ಇದ್ದೀನಿ ಫ್ರಮ್ ಅ ವೀಕ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಟು ಪ್ರಿಪೇರ್ ಫುಡ್, ಏನು ಕೋಲ ಎದ್ದು ಒನ್ ಟೂ ಟೈಪ್ಸ್ ಆಫ್ ಫುಡ್ ಪ್ರಿಪೇರ್ ಮಾಡ್ತೀನಿ. ದೋಸೆ ಇಡ್ಲಿ ಮಾಡಿದ್ದೆ ನಿನ್ನೆ, ಮೊನ್ನೆ ಮಾಡಿದ್ದೆ, ಮೊನ್ನೆ ಏನು ಮಾಡಿದ್ದೆ ನಾನು, ರೊಟ್ಟಿ ಆ್ಯಂಡ್ ಮೊನ್ನೆ ಶಾವ್ಗೆ ಮತ್ತು ರೊಟ್ಟಿ ಮಾಡಿದ್ದೆ. ಯಾಕಷ್ಟು ಅರ್ಲಿ ಮಾರ್ನಿಂಗ್ ಮಾಡ್ತಿದ್ದೀನಿ ಅಂದರೆ ಪ್ರೀತಮ್ ಈಸ್ ಕಮ್ಮಿಂಗ್ ಸ್ಟಾರ್ವಿಂಗ್ ಟು ದ ಹೋಮ್. ಲೈಕ್ ಅವ್ನು ವಾಪಸ್ ಬರಬೇಕಂದ್ರೆ ಹೀ ಇಸ್ ಡನ್ ಅನ್ನೋ ಥರ, ಹಿ ವಾಂಟ್ ಫುಡ್. ಅವ್ನಿಗೆ ಅಲ್ಲಿ ಪ್ರಾಪರಾಗಿ ಫುಡ್ ಸಿಗ್ತಿಲ್ಲ ವೇರ್ ಹಿ ಗೋಸ್ ಟು ವರ್ಕ್. ಅಲ್ಲಿ ಒಂಥರ ಈಸ್ ನಾಟ್ ಕಂಫರ್ಟಬಲ್ ಆ ಥರ, ಲೈಕ್ ಅವ್ನಿಗೆ ನಾಟಿ ಸ್ಟೈಲ್ ಬೇಕು. ಸೊ ಸೌತ್ ಇಂಡಿಯನ್ ಒಂದು ಲೈಕ್ ಒಂದು ಸಾತ್ವಿಕ ಹೋಟೆಲ್ ಇದ್ರೂ ನಡೆದೋಗ್ಬಿಡ್ತಿತ್ತು ಅಂತಿದ್ದ. ಲೈಕ್ ಆ ಥರ ಟೈಪ್ ಅಲ್ಲಿ ಏನೂ ಇಲ್ವಂತೆ. ಸೊ ಈ ಕಾರ್ಡ್ ನಂಗೆ ಮ್ಯಾನೇಜೇ ಮಾಡೋಕ್ಕಾಗ್ತಿಲ್ಲ ಅಂದ. ಓಕೆ ಫೈನ್, ನನಗೆ ಏನೂ ಇಲ್ಲ, ಮತ್ತು ನನಗೂ ಬೆಳಗ್ಗೆನೇ ಕೆಲಸ ಮುಗ್ದೋಗ್ಬಿಟ್ರೆ ನಾನು ಹೋಲ್ ಡೇ ಫುಲ್ ಆರಾಮಾಗಿರ್ಬೋದು ಅಂತ ನಾನೇನು ಮಾಡಿದೆ, ಓಕೆ ಹಿ ವಿಲ್ ಗೋ ಬೈ 7:00 ಹಾಗೆ. ಸೊ ಐ ವಿಲ್ ಗೆಟ್ ಅಪ್ ಬೈ 4:30, 4:45. ಸೊ ಎದ್ದು ಐ ಪ್ರಿಪೇರ್ ಒನ್ ಟೈಪ್ ಅಲ್ಲ, ಒಂದು ಎರಡು ಟೈಪ್ ಮಾಡೋಣ, ತೊಂದರೆ ಇಲ್ಲ, ಬಿಕಾಸ್ ಮಧ್ಯಾಹ್ನ ಅದೇ ತಿನ್ನೋಕ್ಕಾಗಲ್ಲ ಅಂತ ಎಲ್ಲ ಎರಡೇ ಟೈಪ್ ಮಾಡ್ತಿದ್ದೆ. ಇವತ್ತು ಬರೀ ಬಿಸಿಬೇಳೆ ಬಾತ್ ಮಾತ್ರ ಮಾಡಿದೆ, ನೀವು ಆಫ್ಟರ್ನೂನ್ ಬೇಡ ಅಂತ ಹೇಳಿದ್ದೆ ಅದಕ್ಕೆ. ಸೊ ದಿಸ್ ಈಸ್ ಮೈ ರುಟೀನ್, ಎದ್ದು ಏನಿಲ್ಲ 6:00 ಮುಗಿಸ್ಬಿಡ್ತೀನಿ. 4:45 ಸ್ಟಾರ್ಟ್ ಮಾಡಿದ್ರೆ 6:00, 6:30 ಒಳಗಡೆ ಮುಗಿಯುತ್ತೆ. ಸೊ ಆಮೇಲೆ ಮತ್ತೆ ಬಂದು ದಬ್ಬಾಕೋತೀನಿ, ದಬ್ಬಾಕೊಂಡು 10 ಆಮೇಲೆ ಇದು ಹೇಳ್ತೀನಿ. ದಿಸ್ ಇಸ್ ದ ರುಟೀನ್, ನ್ಯೂ ರುಟೀನ್ ಅನುಷಾಗೆ. ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಬೆಳಿಗ್ಗೆ ಎಚ್ಚರ ಆಗ್ತಿದೆ, ಬೆಳಿಗ್ಗೆ ಎದ್ದೇಳೋದೇನು ಕಷ್ಟ ಆಗ್ತಿಲ್ಲ. 4:30 ಅಲಾರಾಮ್ ಇಟ್ಟಿದ್ದೀನಿ, 4:30 to 5:00 ತನಕ ಸ್ನೂಸ್ ಆಗಲೇಬೇಕದು. ಸೊ ಆ ಥರ ಅಲಾರಾಮ್ ಇಟ್ಬಿಟ್ಟಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ. 4:45 ಆರು ಮ್ಯಾಕ್ಸಿಮಮ್ ಎದ್ದೇಳ್ಬಿಡ್ತೀನಿ. ಸೊ ಎದ್ದೇಳೋದು ಪ್ರಾಬ್ಲಮ್ ಆಗ್ತಿಲ್ಲ, ಎದ್ದಾದ್ಮೇಲೆ ಇದೆಲ್ಲ ಮಾಡಾದ್ಮೇಲೆ ಮಲ್ಕೊಳ್ಳೋದಿದೆಯಲ್ಲ ನನಗೆ, 7:00 ನಿದ್ದೆ ಬರುತ್ತಿದೆ. ಮತ್ತೆ 10:11 ಎಚ್ಚರ ಆಗ್ತಿಲ್ಲ, ಬಟ್ ಆಮೇಲೆ ಒಂಥರ ಪ್ರಾಪರ್ ನಿದ್ದೆ ಬರ್ತಿಲ್ಲ, ಒಂಥರ ತಲೆ ಹಿಡ್ಕೊಳ್ಳೋ ಥರ ಆಗ್ತಿದೆ. ಸೊ ಯಾ ಅದೊಂದು ಫಿಗರ್ ಔಟ್ ಮಾಡಬೇಕು. ಆ್ಯಂಡ್ ಇವತ್ತು ವಾಟ್ ಈಸ್ ದ ಡೇ ಟುಡೇ, ಟುಡೇ ಈಸ್ ವೆಡ್ನೆಸ್ಡೇ, ವೆಡ್ನೆಸ್ಡೇ ಇವತ್ತು. ಇವಾಗ ನಾನು ಆಲ್ರೆಡಿ ಐ ವಾಂಟ್ ಗೋ ಫಾರ್ ಶಾರ್, ಐ ವಾಂಟ್ ಗೆಟ್ ಫ್ರೆಶ್, ಮೈ ಹೆಡ್ ವಾಶ್ ಮಾಡ್ಬೇಕು. ನಾನು ಆ್ಯಕ್ಚುಲಿ ಇವತ್ತು ಫುಲ್ ಸಂಜೆ ತನಕ ಆರಾಮಾಗಿರ್ತೀನಿ. ಸೊ ಈಗ ಹೇರ್ ಆಯಿಲ್ ಅಪ್ಲೈ ಮಾಡ್ಬಿಟ್ಟು ಸಂಜೆ ಹೆಡ್ ವಾಶ್, ಲೈಕ್ ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲ ಈಗಲೇ ಹಾಗೇನೆ ವಾಶ್ ಮಾಡ್ತೀನಿ, ಹಾಗೆ ಅಂತೂ ಹೋಗೋಕ್ಕಾಗಲ್ಲ ಅದಕ್ಕೆ. ಯಾ ಐ ಆಮ್ ಗೋಯಿಂಗ್ ಫಾರ್ ಚಿಕ್ಕಪೇಟೆ. ಸೊ ಏನಕ್ಕೆ ಅಂದರೆ ವಾಟ್ ರಮ್ಯಾನ್ಗೆ ಏನಾದ್ರು ಪರ್ಚೇಸಿಂಗ್ ಇದೆ ಅಂತ ಹೇಳಿದ್ಲು, ಬಾ ಅಂತ ಕರೆದ್ಲು, ಫೋರ್ಸ್ ಮಾಡಿದ್ಲು, ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಮೊನ್ನೆ ಎಲ್ಲ ಅವರು ಜಯನಗರಾಗೆಲ್ಲ ಹೋಗಿ ಸ್ಯಾರೀಸ್ ಎಲ್ಲ ತೊಗೊಬಂದಿದ್ದಾರೆ, ಆದರೆ ಐ ವಿಲ್ ಗೋ ಫಿಲ್ಮ್ದ ವಿಡಿಯೋ ಅವ್ರ ಮನೆಗೆ ಹೋಗಿ, ಅದೆಲ್ಲ ಟೈಮ್ ಇದ್ದರೆ ಅದನ್ನೆಲ್ಲ ತೋರಿಸ್ತೀನಿ. ಸ್ಯಾರೀಸ್ ಎಲ್ಲ ತುಂಬ ಸಕ್ಕದಾಗಿ ಸ್ಯಾರೀಸ್ ತಂದಿದ್ದಾರೆ, ಐಕ್ಯತ ಜಯನಗರ ಐಕ್ಯತಲ್ಲಿ ತಂದಿದ್ದಾರೆ, ಚಿಕ್ಕಪೇಟೆಲಿ ತಂದಿದ್ದಾರೆ, ನನಗೆ ಇಷ್ಟ ಆಯಿತು, ಇನ್ಕಲ್ ಸ್ಯಾರೀಸ್ ತಂದಿದ್ದಾರೆ. ಆ್ಯಂಡ್ ಲೆಹೆಂಗಾಗಳು ತೊಗೊಂಡಿದ್ದಾಳು ರಮ್ಯಾ, ಅವಳು ಅದೃಷ್ಟನೂ ಅದೃಷ್ಟ, ಅವಳು ಬಾರ್ಗೇನಿಂಗ್ ಇಲ್ಲ ಅಂದ್ರೂ ಆಫರ್, ಅವರೇ ಆಫರ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಲೆಹೆಂಗಾದು, ಲೈಕ್ ಒಂಥರ ಲೈಕ್ ವರ್ತ್ ದ ಮನಿ ಅನ್ನೋ ಥರ ಕಮ್ಮಿ ಪ್ರೈಸ್ಗೆ ತಂದಿದ್ದಾಳೆ. ಸೊ ಯಾ ಅದೆಲ್ಲ ಮೊನ್ನೆ ಹೋದಾಗ ನೋಡಿದೆ ನಾನು, ಮೊನ್ನೆ ಇನ್ನೂ ವ್ಲಾಗ್ ಮಾಡ್ತಿರಲಿಲ್ಲ, ಇವತ್ತು ಹೋದರೆ ನಾನು ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಆ್ಯಸ್ ಅ ಇನ್ಫಾರ್ಮೇಷನ್ ಥರ. ಇನ್ನೇನು ಅಲ್ಲ, ನೀವೇನಾದ್ರು ಬ್ರೈಡ್ ಆಗಿ ಬ್ಯಾಂಗ್ಳೂರ್ ಸುತ್ತಮುತ್ತ ನೀವೇನಾದ್ರು ಇಫ್ ಯು ವಾಂಟ್ ಅ ಪರ್ಚೇಸ್ ಯು ಕ್ಯಾನ್, ಬಿಕಾಸ್ ನನಗೆ ಶಾಕ್ ಆಯಿತು, ನನ್ನ ಮದುವೆಲಿ ನಾನೇನೇನು ವ್ಲಾಗ್ ಮಾಡಿದ್ದೀನಿ, ನಾನೇನೇನು ಪರ್ಚೇಸ್ ಮಾಡಿದ್ದೀನಿ, ಅದಕ್ಕಿಂತ ಚೆನ್ನಾಗಿದೆ. ಹಾಗಾಗಿ ಆ್ಯಂಡ್ ಇವತ್ತು ಹೋಗ್ತಾ ಇದ್ದೀನಿ ಅವಳ ಜೊತೆ, ನಾನು ಚಿಕ್ಕಪೇಟೆಗೆ, ನಾನು ಆಂಟಿ ಆ್ಯಂಡ್ ರಮ್ಯಾ ನಾವು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ದಟ್ಸ್ ದ ಪ್ಲ್ಯಾನ್. ನಾವು ಐ ವಿಲ್ ಗೆಟ್ ಫ್ರೆಶ್, ಐ ವಿಲ್ ಗೆಟ್ ರೆಡಿ ಆ್ಯಂಡ್ ದೆನ್ ಐ ವಿಲ್ ಸಿ ಯು ಆಲ್. ಯಾ ಐ ಆಮ್ ಫ್ರೆಶ್ ಆಲ್ರೆಡಿ. ಸೊ ಬಟ್ ಈಗ ನನಗೆ ಕನ್ಫ್ಯೂಷನ್ ಆಯಿತು ಆ್ಯಕ್ಚುಲಿ ಟು ವೇರ್ ದಿಸ್ ಸೆಟ್, ಅಥವಾ ಮೊನ್ನೆ ತಗೋಬಂದಲ್ಲ ಲಕ್ನವಿ ಕುರ್ತಾ ಇದೆ, ಎರಡರಲ್ಲಿ ಯಾವ್ದು ಹಾಕ್ಕೊಳ್ಳೋದು, ಟು ವೇರ್ ದಿಸ್ ಒನ್, ಇದು ಹಾಕ್ಕೊಳ್ಳ ಅಥವಾ ಇದು ಹಾಕ್ಕೊಳ್ಳ ಅಂತ. ಎರಡೂ ಚೆನ್ನಾಗಿದೆ. ಸೊ ಇದು ಆಜಿಯೋದು ನಾನು ರಿಟರ್ನ್ ಹಾಕ್ತೀನಿ, ಏನು ಡೌಟ್ಫುಲ್ಲಲ್ಲಿ ಇದೆ ಅಲ್ಲ, ಒನ್ಸ್ ಹಾಕ್ಕೊಂಡು ನೋಡಿದ್ಮೇಲೆ ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ ಅನಿಸ್ತು. ಸೊ ಅದಕ್ಕೆ ಇದು ರಿಟರ್ನ್ ಹಾಕಲಿಲ್ಲ. ಸೊ ಇದು ಹಾಕ್ಕೊಳ್ಳ, ಇದು ಹಾಕ್ಕೊಳ್ಳ, ಈಗ ಕನ್ಫ್ಯೂಷನ್ ಆಯಿತು. ಅಥವಾ ಶರ್ ಐ ಗೋ ಫಾರ್ ವೆಸ್ಟರ್ನ್ ವೇರ್, ಹೊಸದಿದೆ, ಡ್ರೆಸ್ಸಸ್ ಇದೆ, ಸೊ ಜೀನ್ಸ್ ಏನಾರು ಹಾಕ್ಕೊಬಿಡ್ಲಾ ಅಂತ. ಸೂಪರ್ ಡೂಪರ್ ರೆಡಿ, ಫೈನಲಿ ಇದು ಹಾಕ್ಕೊಂಡೆ. ಸೊ ಎರಡೂ ಹಾಕ್ಕೊಳ್ಳಿಲ್ಲ, ಇದು ಹಾಕ್ಕೊಂಡಿದ್ದೀನಿ. ಇಲ್ಲ ವೈನ್ ಕುರ್ತಾ ಹಾಕ್ಕೊಂಡ, ಇಟ್ ವಾಸ್ ಲುಕ್ಕಿಂಗ್ ಸೋ ಗುಡ್. ಆ್ಯಕ್ಚುಲಿ ಅದು ನನ್ನ ಸೆಲೆಕ್ಷನ್ ಅಲ್ಲ, ಪ್ರೀತಮ್
ರ್ಯಾಂಡಮ್ ಸೆಲೆಕ್ಷನ್ ಆ್ಯಂಡ್ ನಂಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಅದು ಇದು ಒಂದೇ ನನಗೆ ತೊಗೋಬೇಕಂತ ಇತ್ತು. ಆಮೇಲೆ ಅವನೇನೋ ಬಾರ್ಗೇನಿಂಗ್ ಮಾಡೋಣ, ಎರಡು ತೊಗೊಳ್ಳೋಣ ತೊಗೋ ಅಂತ ಅವ್ನು ಫೋರ್ಸ್ ಮಾಡಿದ್ದಕ್ಕೆ ನಾನು ತೊಗೊಂಡಿದ್ದು. ಬಟ್ ಇಟ್ ವಾಸ್ ಲುಕಿಂಗ್ ಸೋ ಗುಡ್. ಆ್ಯಂಡ್ ಇದನ್ನು ಹಾಕ್ಕೊಂಡ ಮೇಲೂ ಅಂದ್ಕೊಂಡೆ ಲಕ್ನವಿ ಕುರ್ತಾ ಹಾಕ್ಕೊಳ್ಳೋದೇ ಬೇಡ ಇವತ್ತು, ಬಿಕಾಸ್ ಒಂದೊಂದು ಸ್ಟಿಚ್ ಹಾಕ್ಸೋಣ ಅಂತ. ಐ ನೋ ಇಟ್ಸ್ ನೈಸ್ ಬಟ್ ನನಗೆಲ್ಲೋ ಒಂದೊಂದು ಸ್ಟಿಚ್ ಹಾಕ್ಸ್ಬಿಟ್ಟು ಯೂಸ್ ಮಾಡೋಣ ಅಂತ ಇತ್ತು. ಎಕ್ಸ್ಟ್ರಾ ಸ್ಟಿಚಸ್ಸು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ, ಬಿಕಾಸ್ ಅದು ಸ್ಟಿಚಸ್ ತುಂಬ ಲೈಕ್ ಗಟ್ಟಿಯಾಗಿ ಅಥವಾ ತುಂಬ ಇದಾಗಿರಲ್ಲ ಹಾಗಾಗಿ. ಬಟ್ ಬೇಡ, ಇದೆ ಒಂಥರ ಕಂಫರ್ಟ್ ಇದೆ, ಸಾಫ್ಟ್ ಹಾಕ್ಕೊಂಡ ಮೇಲೆ ಒಂಥರ ಸಾಫ್ಟ್ ಆಗಿದೆಯಾ, ಅಯ್ಯೋ ಬೇಡ ಜೀನ್ಸ್ ಎಲ್ಲ ಹಾಕ್ಕೊಳ್ಳೋದಿದೆ ಇರಲಿ ಅಂತ ಅಂದ್ಬಿಟ್ಟು ಐ ಆಮ್ ವೇರಿಂಗ್ ದಿಸ್ ಕುರ್ತಾ. ಈವನ್ ದಿಸ್ ಇಸ್ ಆಲ್ಸೋ ಲುಕಿಂಗ್ ಗುಡ್ ಆ್ಯಂಡ್ ಐಮ್ ರೆಡಿ ಲೈಕ್ ದಿಸ್. ನೌ ಲೆಟ್ಸ್ ಗೋ. ಎಲ್ಲರೂ ಜಿ ಆರ್ ಟಿ ಪ್ರಮೋಷನ್ ಅನ್ಕೋತಾರೆ. ಸಕ್ಕತ್ತಾಗಿದೆ. ಡೈಮಂಡಾ? ಹ್ಞೂ, ಸೂಪರ್. ಅದಕ್ಕೆ ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗಿದೆ. ಚೈನು ಚೆನ್ನಾಗಿದೆ. ಚೈನ್ ಆ್ಯಕ್ಚುಲಿ ಒಂಥರ ನ್ಯೂಟ್ರಲ್ ಥರ, ನೀನು ಹಾಕೋಬೋದು ಅಣ್ಣನೂ ಹಾಕೋಬೋದು. ನಂಗೆ ಈ ಬೆರಳು ನೈಸ್. ಏ ನೋಡಲ್ಲಿ ನಿಂಗೆ ನನಗೆ ಗೊತ್ತು, ನೀನೇ ಹಾಕ್ಕೊಳ್ಳೋದಿದು, ಅದಕ್ಕೆ ಹಿಂಗೆ ಸೆಲೆಕ್ಟ್ ಮಾಡಿದೀಯಾ? ಇಷ್ಟು ಲೈಟ್ ಇದು. ಇದು ನೋಡಿ, ಡಿಸೈನೇ ಚೇಂಜ್. ಡಿಸೈನೇ ಚೇಂಜ್. ಓಕೆ ಓಕೆ ಓಕೆ. ಇದು ತರ ಬಂದಿದೆ ಬಂದಿದೆ. ಹಾಂ ಓಕೆ ಓಕೆ ಓಕೆ. ಈಗ ನೋಡಿದಾಗ ಓಕೆ, ಡಿಸೈನ್ ಚೇಂಜ್ ಅನ್ಸುತ್ತೆ. ಹಾಯ್ ಮಾಡು ರಮ್ಯಾ. ಕಾಣ್ತಾ ಇಲ್ಲ. ಈಗ ಕಾಣಿಸ್ತೆ. ಮಾಡಿದ ಬಿಸಿಬೇಳೆ ಬಾತ್ ಹೆಂಗಿತ್ತು ಹೇಳು? ಬಿಸಿಬೇಳೆ ಬಾತ್ ಮಾತ್ರ ಸಾಕತ್ತಾಗಿ ಮಾಡಿದ್ವಿ. ಹೋಟ್ಲು ತರನೇ ಟೇಸ್ಟ್ ಬಂದಿತ್ತು. ಆದ್ರೂ ನೀನ್ ತಿನ್ಲಿಲ್ಲ ಅಲ್ವಾ? ಆದ್ರೂ ನೀನ್ ತಿನ್ಲಿಲ್ಲ ಅಲ್ವಾ? ಊಟ ಮಾಡಿದ್ ಬಿಟ್ಟಿದ್ದೆ, ಸಾರಿ. ಈವ್ನಿಂಗ್ ತಿಂತೀನಿ. ಚೇಂಜ್ ಮಾಡಿ ಅಂತ. ಅಲ್ಲಿ ಇನ್ನೂ ಚೆನ್ನಾಗಿರೋ ಕಲರ್ ಇದ್ರೆ ಇದು, ಯಾಕಂದ್ರೆ ನೀವ್ ತಂದಿರೋ ಕಲರ್ಸ್ ಎಲ್ಲ ಬ್ರೈಟ್ ಆಗಿ ತುಂಬಾ ಚೆನ್ನಾಗಿದೆ ಇದಕ್ಕಿಂತ. ಇದ್ ಕಾಂಬಿನೇಷನ್ ಸ್ವಲ್ಪ ಇದಾಗಿದೆ, ಬಟ್ ಅದು ಎಲ್ಲೋ ಬ್ಲಾಕ್ ಅದೆಲ್ಲ ಚೆನ್ನಾಗಿದೆ. ಇದನ್ನೇ ಹೇಳಿದೆ ನಾನು, ಇಣ್ಕಲ್ ಸೀರೆಸ್ ಎಲ್ಲ ಎಲ್ಲ ತಂದಿದ್ದಾರೆ ಅಂತ. ಈಗ ಅದೇ ಶಾಪಿಗೆ ತಾನೆ ನಾವು ಹೋಗ್ತಿರೋದು. ನನ್ನ ವೀವರ್ಸ್ಗೂ ಗೊತ್ತಾಗುತ್ತೆ ಬಿಡು, ಬೇಕಾದ್ರೆ ಅವರು ಹೋಗ್ತಾರೆ. ಚಿಕ್ಕಪೇಟೆ ಐಡಲ್ ಸ್ಯಾರೀಸ್ ನೋಡ್ತೀಯ ರಮ್ಯಾ? ನೋಡೋಣ. ನಾನು ಈಗ ಅದೇ ಹೇಳ, ಇಷ್ಟ ಆದ್ರೆ ತಗೋ, ಇಲ್ಲ ಅಂದ್ರೆ ಜಯನಗರದಲ್ಲಿ ಒಂದ್ಸರಿ ನೋಡು. ಸೀರೆ ಇದು ನಂಗೆ ಸಕ್ಕದ್ ಇಷ್ಟ. ಏನಕ್ಕೆ ನಂಗೆ ಇಷ್ಟ ಆಯ್ತಂದ್ರೆ, ಇದು ನಾರ್ಮಲ್ ಸಿಲ್ಕ್ ಸಿಲ್ಕ್ ಸ್ಯಾರಿ ಕಾಂಬಿನೇಷನ್, ಜೊತೆಗೆ ಮೆಟೀರಿಯಲ್ ಚೆನ್ನಾಗಿದೆ. ನಮ್ಮ ಅಮ್ಮಂಗಿಲ್ ತಕ್ಕೊಟ್ನಲ್ಲ ನನ್ನ ಅಮ್ಮ ಬಂದಾಗ, ಅದಕ್ಕೆ ನಾನು 8-9 ಹಂಗೆ ಪೇ ಮಾಡಿದ್ದೀನಿ. ಇದಕ್ಕೆ ನಿಜವಾಗ್ಲೂ 7,000 ಆರಾಮಾಗಿ ಕೊಡ್ಬೋದು. ಚೆನ್ನಾಗಿದೆ. ಏ ಚೆನ್ನಾಗಿದೆ ಆಂಟಿ ಇದು. ಅದು ಅದು ಹೌದು ಕೇಳಿ. ಏ ಇದು ಚೆನ್ನಾಗಿದೆ ಕಾಂಬಿನೇಷನ್. ರಮ್ಯಾ ಏನು ಹೇಳು ಆಂಟಿ ಕೇಳ್ತಾ ನಿನ್ನೆ. ಚೆನ್ನಾಗಿದೆ ಆಂಟಿ ಇದು. ಚೆನ್ನಾಗಿದೆ ಬಿಡಮ್ಮ, ಹೊಲ್ಸ್ಕೊಳ್ತೀನಿ. ಕ್ರೀಮ್ ಕಲರ್ ಇರಲ್ಲ ಇದು. ಇದೆಯಾ ನಿನ್ನ ಹತ್ರ ಕ್ರೀಮ್? ಇದು ಮತ್ತೆ ಇದು ಇಟ್ಕೋ, ಚೆನ್ನಾಗಿದೆ ಬಾರ್ಡರ್ ಎಲ್ಲ. ಗ್ರೀನ್ಗೆ ಒಂಥರ ಪರ್ಪಲ್ ಬ್ಲೂನೋ ಬಾರ್ಡರ್ ಇದೆ. ಏನು ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ. ಇದೇ ನಿನ್ಗೆ ಎರಡು ಮಂತ್ಸ್ ಇದ್ರೆ ಎತ್ಕೊಂಡು ಹೋಗೋಣ. ನನ್ಗೆ ಇದು ಇಷ್ಟ ಆಯ್ತು, ನಾನು ಇದನ್ನೇ ನೋಡ್ತೀನಿ, ಹತ್ಕೋತೀನಿ. ಅದೇನೋ ಅವತ್ ನೋಡ್ತಾ ಇದ್ವಲ್ಲ, ಅದು ಇಟ್ಕೊಂಡಿರೋದಂತ ನೋಡ್ತಾ ಇದ್ವಲ್ಲ. ಕಲರ್ ಹೇಳ್ಕೊಂಡಂಗಿದ್ಯಾ ತೋರ್ಸು ಇಲ್ಲಿ ನೋಡು. ಇಲ್ಲಿ ಇಲ್ಲ ತಾನೆ. ಇದು ಐಕ್ಯತೆ ಅದೇ. ಇದು ನೋಡಿ ಸಕ್ಕದಾಗಿದೆ. ರೆಡ್ ಕಲರ್ ತಾನೆ. ಅವ್ರದ್ದು ಮೆಟ್ರೋಲ್ ಹೋಗೋದು ಅನ್ಕೊಂಡೆ ಕಣೆ. ಮೆಟ್ರೋಲ್ ಕಾರಲ್ಲಿ ಹೋಗ್ತಿದೀವ? ಬರ್ತೀನಿ ಅಂತ ಹೇಳ್ದೆ. ಇಲ್ಲ ಮೆಟ್ರೋ ಸ್ಟೇಷನ್ ಅಟ್ಲೀಸ್ಟ್ ಡ್ರಾಪ್ ಹಾಕ್ಸ್ಕೊಳ್ಳೋಣ, ಬೇಕಾದ್ರೆ ಮೆಟ್ರೋಲ್ ಹೋಗ್ಬೋದಲ್ಲ. ಸಕ್ಕದಾಗಿದೆ ಇದು. ಚಿಕ್ಕಪೇಟೆ ಸ್ಯಾರಿನ ಇಲ್ಲ, ಅದಕ್ಕೆ ನಾನು ಕಾಸ್ಟ್ ಕೇಳಿದ್ದು ಇದು ಜಾಸ್ತಿ ಇರುತ್ತೆ ಅನ್ಕೊಂಡೆ. ಇವಳು ಅವತ್ತು ಇದನ್ನ ಕಮ್ಮಿ ಹೇಳಿದ್ಲು. ಸಕ್ಕದಾಗಿದೆ, ನಿಮ್ಗಂತೂ ಸೂಪರ್ ಇರುತ್ತೆ ಆಂಟಿ. ಹಾಯ್ ಗೈಸ್, ಇವಾಗ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಕ್ಯಾಮ್ರಾ ಎತ್ಕೊಳಂಗಿಲ್ಲ ವ್ಲಾಗ್. ನಾನು ಏನು ಹೇಳ್ತಾವಳೆ, ನಾನು ಈಗ ಜಸ್ಟ್ ಕ್ಯಾಮ್ರಾ ತೆಗೆದ್ನಲ್ಲ ಅಂದರೆ ಎತ್ಕೊಳಂಗಿಲ್ಲ, ವ್ಲಾಗರ್ ಆಗಿ ಕನ್ವರ್ಟ್ ಆಗಿ ಹೋಗ್ತಾವಳೆ. ನಾವು
ನಾವು ಚಿಕ್ಕಪೇಟೆ ಪಕ್ಕ ಅವೆನ್ಯೂ ರೋಡ್ ಅಂತ ಇದೆಯಲ್ಲ, ಅವೆನ್ಯೂ ರೋಡಿಗೆ ಬಂದ್ವಿ. ಸೊ ಅಲ್ಲಿ ಬನಾರಸ್ ಸ್ವೀಟ್ ಹೌಸ್ ಅದು ನಮ್ಮ ಲೊಕೇಶನ್, ಆ ಲೊಕೇಶನ್ ಲೈಕ್ ಆ ರೋಡಲ್ಲೇ ಮೇನ್ ರೋಡಲ್ಲೇ ಇದೆ. ಸೊ ಅಲ್ಲಿ ನಾವು ಇಳ್ಕೊಂಡ್ವಿ, ಲೈಕ್ ನಾವು ಕ್ಯಾಬ್ ಮಾಡ್ಕೊಂಡು ಬಂದಿದ್ದರಿಂದ ಅದೇ ಎಕ್ಸಾಕ್ಟ್ ಲೊಕೇಶನ್ ಬನಾರಸ್ ಸ್ವೀಟ್ ಹೌಸ್ ಹತ್ರ ನಿಂತ್ಕೊಂಡ್ವಿ, ಇಳ್ಕೊಂಡ್ವಿ. ಸೊ ಅವ್ರಿಗೆ ಕಾಲ್ ಮಾಡಿದ್ವಿ ಶಾಪ್ ಅವ್ರಿಗೆ, ಆಂಟಿ ಆಲ್ರೆಡಿ ಒಂದ್ಸರಿ ಬಂದಿದ್ರಲ್ಲ ಸೊ ಅವ್ರಿಗೆಲ್ಲ ಗೊತ್ತಿತ್ತು. ಸೊ ಶಾಪ್ ಅವ್ರಿಗೆ ಕಾಲ್ ಮಾಡಿದ್ವಿ. ಆಪೋಸಿಟೇ ಒಂದು ಗಲ್ಲಿ ಇದೆ ಬನಾರಸ್ ಸ್ವೀಟ್ ಹೌಸ್ ಆಪೋಸಿಟೇ, ಸೊ ಆ ಗಲ್ಲಿಲೇ ಹೋಗ್ಬೇಕಷ್ಟೇ, ಸ್ವಲ್ಪ ಟ್ರಿಕ್ಕಿ ಇದೆ. ಒಂದು ಎರಡು ಸರಿ ಹೋಗ್ಬಿಟ್ರೆ ಆ್ಯಕ್ಚುಲಿ ನಮಗೆ ಗೊತ್ತಾಗುತ್ತೆ. ನಾವು ಬನಾರಸ್ ಸ್ವೀಟ್ ಹೌಸ್ ಹತ್ರ ಹೋಗಿ ಶಾಪ್ ಅವ್ರಿಗೆ ಕಾಲ್ ಮಾಡಿದ್ವಿ, ಅವರ ಶಾಪಲ್ಲಿರೋ ಹುಡುಗನ ಕಳಿಸ್ತಾರೆ. ಸೊ ಇದೆ ನೋಡಿ ಸ್ಯಾರಿ ಶಾಪ್, ಇಟ್ಸ್ ಕಾಲ್ಡ್ ಶ್ರೀ ಕನ್ನಿಕಾ ಪರಮೇಶ್ವರಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್. ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾರೂ ಪೀಪಲ್ ಇಲ್ಲ, ಯಾರೂ ಇಲ್ಲ. ಇದು ರೀಟೈಲ್ ಶಾಪ್ ಥರ ಅಲ್ಲ, ಹೋಲ್ಸೇಲ್ ಶಾಪ್ ಥರ. ಈ ಥರ ಲೋಕಲೈಟ್ ಯಾರೂ ಬಂದು ನಮ್ಮ ಥರ ಈ ಥರ ಶಾಪ್ ಮಾಡಲ್ವಂತೆ, ಇವರೆಲ್ಲ ಅಂಗಡಿಗೆ ಹಾಕೋದು. ಹಾಗಾಗಿ ನನಗೆ ವೀಡಿಯೋ ಕೂಡ ತೆಗಿಬೇಡಿ, ನಾವು ಪ್ರಮೋಷನ್ ಹತ್ರ ನಮ್ಮದು ಸ್ಟೋರ್ ನಾವೇನು ಮಾಡಲ್ಲ, ನಮ್ಮದು ಹೋಲ್ಸೇಲ್ ಅಂಗಡಿ ಹತ್ರ ನಾವು ಮಾಡಂಗೂ ಇಲ್ಲ ಅಂತ ಅಂದರು. ನಾನು ಆದಷ್ಟು ನಾವೇನೇನು ಪರ್ಚೇಸ್ ಮಾಡಿದ್ವಿ ಲಾಸ್ಟಲ್ಲಿ ಸ್ಯಾರಿ ಕನ್ಫರ್ಮ್ ಆದಮೇಲೆ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ, ತುಂಬಾ ಸ್ಯಾರೀಸ್ ನೋಡಿದ್ವಿ, ಮೋರ್ ದೆನ್ 50-60 ಸ್ಯಾರೀಸ್ ನೋಡಿರ್ಬೋದು. ಎಲ್ಲ ಯೂನಿಕಾಗಿ ಎಲ್ಲದು ಚೆನ್ನಾಗಿತ್ತು, ಬಟ್ ನಮಗೆ ಸೆಲೆಕ್ಷನ್ ಆಗ್ತಿರಲಿಲ್ಲ ಬಿಕಾಸ್ ಆಲ್ರೆಡಿ ಶಾಪಿಂಗ್ ಆಗಿಬಿಟ್ಟಿತ್ತು. ನಾವು ಮೇಯ್ನ್ ಬ್ರೈಡಲ್ ಸ್ಯಾರಿ ನೋಡೋದಕ್ಕೆ ಬಂದಿದ್ದು. ಸೊ ಫೈನಲಿ ಒಂದು ಬ್ರೈಡಲ್ ಸ್ಯಾರಿ ತುಂಬಾ ಇಷ್ಟ ಆಗಿ ಎಲ್ರಿಗೂ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡ್ವಿ ಅಂದರೆ ರಮ್ಯಂಗೆ. ಸೊ ಈ ಸ್ಯಾರಿ ಬಿಟ್ಟು ಒಂದು ಎರಡು ಎಕ್ಸ್ಚೇಂಜ್ ತಂದಿದ್ವಿ. ಎಕ್ಸ್ಚೇಂಜ್ ಆ್ಯಕ್ಚುಲಿ ಇಲ್ಲಿ ಮಾಡಲ್ಲ, ಬಟ್ ಆಂಟಿ ಮತ್ತು ರಮ್ಯನ್ ಫ್ಯಾಮಿಲಿಯವ್ರು ಮೋರ್ ದೆನ್ 50 ಸ್ಯಾರೀಸ್ ತನಕ ತೊಗೊಂಡಿದ್ರಲ್ಲ, ಸೊ ಹಾಗಾಗಿ ಅವರು ಓಕೆ ಎರಡೇ ಎರಡು ಎಕ್ಸ್ಚೇಂಜ್ ಮಾಡೋಣ, ಆಮೇಲೆ ಓಪನ್ ಕೂಡ ಮಾಡಿಲ್ಲ ಅಂತ ಎರಡು ಎಕ್ಸ್ಚೇಂಜ್ ಮಾಡಿದ್ರು. ದೆನ್ ರಮ್ಯಂಗೆ ನಾಟ್ ಓನ್ಲಿ ದಾರೆ ಸ್ಯಾರಿ, ಇನ್ನೊಂದು ಸಾರಿ ಯಾವುದೋ ಒಂದು ಚೆನ್ನಾಗಿರೋದು ಇಷ್ಟ ಆಯಿತು ಅಂತ ಅದನ್ನು ತೊಗೊಂಡ್ವಿ. ದ ಎಕ್ಸ್ಪೀರಿಯನ್ಸ್ ವಾಸ್ ನೈಸ್, ಸ್ಯಾರಿ ಕಲೆಕ್ಷನ್ ವಾಸ್ ಗುಡ್. ನಾನು ಹೇಳ್ದಂಗೆ ಮೋರ್ ದೆನ್ 60-70 ಸ್ಯಾರೀಸ್ ನೋಡಿದ್ದೀವಿ. ನಾನು ಯಾವುದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಬಿಕಾಸ್ ಅವ್ರದ್ದು ನಾವು ಒಬೆ ಮಾಡಬೇಕಲ್ಲ, ಹಾಗಾಗಿ ಅದಾದಮೇಲೆ ನಾನು ಸಾಫ್ಟ್ ಸಿಲ್ಕ್ಸ್ ತುಂಬಾ ನೋಡಿದೆ. 5,000 ಸ್ಟಾರ್ಟ್ ಇದೆ, 6,000 ಸಾಫ್ಟ್ ಸಿಲ್ಕ್ಸು, ಮೆಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಾನು ಕೇಳಿದೆ ಈಗ ನಾನು ಏನೋ ಒಂದು ಸಾರಿ ತೊಗೊಳ್ಬೇಕು ಅಂದರೆ ಬರ್ಬೋದಾ ಅಂತ, ಬನ್ನಿ ಮೇಡಮ್ ಅಂತ ಅಂದಿದ್ದಾರೆ. ಸೊ ಆ ಥರ ನಿಮಗೆ ಏನಾದ್ರು ಬಂದು ನೀವು ಶಾಪ್ ತೊಗೋತೀವಿ ಅಂತ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಈ ಶಾಪ್ ಅವ್ರನ್ನ, ನೀವು ಬಂದು ತೊಗೋಬೋದು. ಆ್ಯಂಡ್ ಮ್ಯಾರೇಜಸ್ಗೆ ಸ್ಪೆಷಲಿ ನೀವು ಕಂಚಿಗೆಲ್ಲ ಹೋಗೋಕ್ಕಾಗಲ್ಲ ಅಂದರೆ ದಿಸ್ ಇಸ್ ದ ಪ್ಲೇಸ್ ಅಂತ ಅನಿಸ್ತು ನನಗೆ, ಬಿಕಾಸ್ ಇದು ಎಲ್ಲ ಕಂಚಿ ಸ್ಯಾರೀಸೇನೆ. ಆ್ಯಂಡ್ ಇನ್ನೊಂದು, ಅವ್ರ ಬಾರ್ಗೇನಿಂಗ್ ತುಂಬಾ ಮಾಡ್ಕೊಳ್ಳಲ್ಲ, ಯಾಕೆಂದರೆ ಅದು ಆಲ್ರೆಡಿ ಹೋಲ್ಸೇಲ್ ಪ್ರೈಸ್ ಹೇಳಿದ್ದೀವಿ ನಿಮಗೆ. ಸೊ ಬಾರ್ಗೇನಿಂಗ್ ಮಾಡಲ್ಲ. ನೀವು ಜಾಸ್ತಿ ಎಲ್ಲ ಬಲ್ಕಾಗಿ ತೊಗೊಂಡಾಗ ಸ್ವಲ್ಪ ಕಮ್ಮಿ ಮಾಡಿಸ್ಬೋದೇನೋ. ನಂಗೆ ಇನ್ನೊಂದು ಅನಿಸಿದ್ದು, ನೀವು ಸ್ಯಾರಿ ಬಿಸ್ನೆಸ್ ಆ ಥರ ಮಾಡಬೇಕಂದ್ರೂ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನೋಡ್ಬೋದು. ನಾನು ಲೊಕೇಶನ್ ಆಲ್ರೆಡಿ ಹೇಳಿದ್ದೀನಿ, ಹಂಗೂ ಅವ್ರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್, ಶಾಪ್ ನೇಮ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಕಾಲ್ ಮಾಡಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಶಾಪಿಂದ ಆಚೆ ಬಂದಮೇಲೆ ಇನ್ನೊಂದು 2-3 ಏನಾರು ಶಾಪ್ ಮಾಡೋಣ ಲೆಹೆಂಗಾ ಆ ಥರ ಲೈಕ್ ಕ್ಯಾಶುವಲ್ ಪರ್ಚೇಸಿಂಗ್ ಅಂತ ಬಂದ್ವಿ ರೋಡ್ಗೆ. ತುಂಬಾ ರಶ್ ಇತ್ತು, ಇವನ್ ವೀಕೆಂಡ್ ಅಲ್ಲ ಆದರೂ ಕಾಲು ಇಡೋದಕ್ಕಾಗ್ತಿರಲಿಲ್ಲ ಒಂಥರ, ಅಷ್ಟು ರಶ್ ಅನಿಸ್ತಿತ್ತು. ಸ್ವಲ್ಪ ಏನು ಬೇರೆ ಶಾಪಿಂಗ್ ಇತ್ತು ಅದನ್ನ ಮಾಡಿಕೊಂಡು ವಿ ಲೆಫ್ಟ್. ನಾನು ಅನ್ನು ಕಡಲೆಕಾಯಿ ತಿಂತಾ ಇದ್ದೀನಿ. ಹೆಂಗಿದೆ, ಹೆಂಗ್ ನಡೀತಿದೆ ನಿನ್ ಮದ್ವೆ ಶಾಪಿಂಗು? ಈ ರೋಡ್ ಹೆಂಗಿದೆ ಅದ ಹೇಳು. ನುಕ್ಕೊಂಡು ನಾವೆಲ್ಲ ಬಿಸಿ ನುಕ್ಕೊಂಡೆಲ್ಲ ಓಡಾಡ್ಕೊಂಡು ಮನೆಗೆ ಹೋದ ತಕ್ಷಣ ಏನು ಸ್ಯಾರೀಸ್ ತೋರಿಸೋಣ. ಲೈಕ್ ನಿಯರ್ಲಿ ಎಷ್ಟು 45 ಸ್ಯಾರೀಸ್ ಇಲ್ವಾ ಇವಾಗ ತೊಗೊಂಡಿದ್ದು ಸೇರಿಸಿದ್ರೆ? ಹೌದು ಹೌದು ಉಲಿಯಾ, ಅದಕ್ಕಿಂತ ಈಗ ಸ್ಟೋರ್ಗೆ ಹೋಗಿದ್ವಲ್ಲ ಅದ್ರ ಬಗ್ಗೆ ಹೇಳು. ಯಾವ ಸ್ಟೋರ್ಗೆ? ಸ್ಯಾರಿ ತೊಗೊಳಕ್ ಹೋಗಿದ್ವಲ್ಲ, ಅಲ್ಲಿ ಚೆನ್ನಾಗಿದೆ ಕಲೆಕ್ಷನು, ಬಟ್ ಒಂಥರ ಇಷ್ಟ ಆಗ್ತಿಲ್ಲ. ನಿನಗೆ ಸೆಲೆಕ್ಷನೇ ಆಗಲಿ, ಲಿಟ್ರಲಿ ಒಂದು ಸಾರಿನ ಇವಳು ದಾರೆ ಸಾರಿ ತೊಗೊಳಕ್ಕೆ ಹೋಗಿದ್ದು, ಎಷ್ಟೋ ಸೆಲೆಕ್ಟ್ ಮಾಡಿದೀವೋ, ಚೆನ್ನಾಗಿದೆ ಕಲೆಕ್ಷನು, ಲೈಕ್ ಅದೊಂಥರ ಟ್ರೆಡಿಷ್ನಲ್ ಅನ್ನಿಸ್ತಿಲ್ಲ. ಯಾರಿಗೋ ಫೈನಲ್ ಆಗಿರೋದನ್ನ ತೊಗೊಂಬಂದು ತೋರಿಸಿದ್ರೆ ಅದು ಇಷ್ಟ ಆಯ್ತು ಅಂತ ಪಡಾರಂತ ಎತ್ಕೊಬಿಟ್ಟೆ. ಸೊ ಕೊನೆಗೆ ಒಂದು ಟ್ರೆಡಿಷ್ನಲ್ ಆಗಿದೆ, ಚೆನ್ನಾಗಿದೆ ಅನಿಸ್ತು. ಸ್ಟೋರ್ ಚೆನ್ನಾಗಿದೆ, ಬಟ್ ಆ್ಯಕ್ಚುಲಿ ಕಮ್ಮಿ ಮಾಡ್ಬೋದು ಅಲ್ವೇ, ಅವ್ರ ಕೈಯಲ್ಲಿದೆ ಅದು. ಬಟ್ ಅದು ಹೋಲ್ಸೇಲ್ ಆಗಿರೋದ್ರಿಂದ ಇದೇ ಇಷ್ಟೇ ಕಾಸ್ಟ್ ಅಂತಾರೆ. ಬಟ್ ಓಕೆ, ನೀವು 40-50 ಸ್ಯಾರೀಸ್ ತೊಗೋತೀವಿ, ನಮಗೆ ಬೇರೆ ಲೈಕ್ ಕಂಚಿ ಎಲ್ಲ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲಿ ಬಂದು ತೊಗೋಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಟ್ ಇದು ಹೋಲ್ಸೇಲು, ಒಂದೊಂದು ಸ್ಯಾರಿಗೆಲ್ಲ ನೀವು ಹೋದರೆ ಆಗಲ್ಲ, ಡಿಸ್ಕೌಂಟು ಕೊಡಲ್ಲ. ಆ್ಯಂಡ್ ಅವರು ಲೈಕ್ ಯಾರೂ ಹೋಗೋದೂ ಇಲ್ಲ, ಅವ್ರು ಸೇಲ್ ಮಾಡಲ್ವಂತೆ. ಸೊ ವೀಡಿಯೋಸು ಕೂಡ ಅಲೋ ಇರಲಿಲ್ಲ ಬಿಕಾಸ್ ಆಫ್ ದ್ಯಾಟ್. ಬಟ್ ನೀವು ಹೋಲ್ಸೇಲ್ ತೊಗೊಳ್ಬೇಕಂದ್ರೆ ಯು ಕ್ಯಾನ್ ಗೋ. ಹೌದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಅವರು ಕಂಚಿಯಿಂದನೇ ತರೋದು, ನೀವು ತಮಿಳ್ನಾಡು ಕಂಚಿಗೆ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲಿ ಬಂದು ತೊಗೊಂಡ್ಬೋದು ಅಲ್ವೇ, ಅವೆನ್ಯೂ ರೋಡಲ್ಲಿ. ಚೆನ್ನಾಗಿದೆ, ನಂಗೆ ಎಷ್ಟೊಂದು ಇಷ್ಟ ಆಯಿತು. ಸೊ ಯಾವ್ದು ಎಲ್ಲನೂ ಒಂದೊಂದು ಹಾಕಿದ್ದಾಳೆ, ಇವತ್ತು ಅವತ್ತು ಬೈ ಮಾಡ್ತೀನಿ. ಕಂಟ್ರೋಲ್ ಮಾಡ್ಕೊಂಡೆ ಬೇಡಪ್ಪ ಅಂತ, ಯಾಕಂದರೆ ಎಲ್ಲ 8,000 ಹಂಗಿತ್ತು. ಸೊ ಮನೆಗೆ ಹೋದ್ಮೇಲೆ ವಿ ವಿಲ್ ಸಿ ಯು ಆಲ್. Just looking like a wow.
ಹೇಳ್ಬಿಡು ಇದು ನನಗಲ್ಲ, ಏನೋ ಏನೋ ಇದು ಮಾಡ್ತಾ ಇದ್ದೀವಿ, ನನಗೆ ಅನ್ಬಿಟ್ಟು ನೋಡ್ತಾ ಇದ್ದೀವಿ. ಸೊ ಯಾ ಬ್ಯಾಕ್ ಇನ್ ದ ಹೋಮ್ ಅಂಡ್ ಇದೆ ರಮ್ಯನ್ ಧಾರೆ ಸ್ಯಾರಿ. ಆ್ಯಂಡ್ ಇದಕ್ಕೆ ಅವರು 28 ಕಮ್ಮಿ ಕೊಡಲ್ಲ ಅಂದರು. ಇವ್ರು ಎಷ್ಟೊಂದು ಒಂದು 45-50 ಸ್ಯಾರೀಸ್ ತೊಗೊಂಡಿದ್ದೀರ ತಾನೆ, ಅದಕ್ಕೆ ಒಂದು 500 ಬಿಟ್ರೇನು ಅಷ್ಟೇ. 27 ತಾನೆ ಇದಕ್ಕೆ ಪೇ ಮಾಡಿದ್ದು 26,500. ಓಕೆ, ಇದು ಇದೆ ಧಾರೆ ಸ್ಯಾರಿ. ಸಕ್ಕತ್ ಇಷ್ಟ ಆಯಿತು, ಸಕ್ಕತ್ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಇದು 12, ಇದು ರಮ್ಯಂಗೇನೆ 12.5. ಸರಿ, ಇದು ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್. ಇದು ಸೆಲೆಕ್ಷನ್ ಆಂಟಿ ಏನು ಕಮ್ಮಿ ಮಾಡಲಿಲ್ಲ. ಸೊ ಇದು ಮೆರೂನ್ಗೆ ಒಂಥರ ರೆಡ್ಡಿಶ್ ಬಂದಿದೆ ರಮ್ಯಾ. ಇದು ಗ್ರ್ಯಾಂಡ್ ಆಗಿದೆ, ಲೈಕ್ ಇದು ಧಾರೆ ಕಲರ್ ಉಟ್ಕೊಳ್ಳೋ ಥರ ಕಲರ್ ಇದೆ ಕಣಿ. ಕ್ಯಾಮ್ರಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದೆ ಕ್ಯಾಮ್ರಾದಲ್ಲಿ ಇನ್ನು. ಲಾಸ್ಟಲ್ಲಿ ಸಿಕ್ಕಿದ್ದು ಇಲ್ಲ ಅಂದರೆ ಐಕ್ಯತಾ ಅಲ್ಲಿಗೆ ಎಲ್ಲರೂ ಹೋಗೋದು ಅಂದ್ಕೊಂಡಿದ್ದು. ಬಟ್ ಅಟ್ ದ ಎಂಡ್ ಇದು ನೋಡಿ ಸಕ್ಕ ಟ್ರೆಡಿಷ್ನಲ್ ಆಗಿದೆ. ತೋರಿಸು ಪಲ್ಲು ತೋರಿಸು. ಇನ್ನೊಂದು ಇದು ಎಂಡ್ಕಲ್ ಸ್ಯಾರೀಸ್ ಅಂದ್ರೆ ಇದು ಎಕ್ಸ್ಚೇಂಜ್ ಮಾಡಿದ್ದು ಆಂಟಿ. ಈ ತರ ಅವ್ರು ಸುಮಾರು ತಂದಿದ್ರು, ಒಂದು 10 pieces ಇಲ್ವೇನೆ, 20 ಸ್ಯಾರಿ ತಂದಿದ್ದಾರೆ. ಆಕ್ಚುಲಿ ತೋರಿಸ್ತೀನಿ ನಾನು. ಸೊ ಅದರಲ್ಲಿ ಇದು ಒಂದು ಕಲರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. ಇದು ಬಂದ್ಬಿಟ್ಟು 6.5 ಅಲ್ವಾ ಆಂಟಿ, 6.5 ಸಕ್ಕ ಗ್ರ್ಯಾಂಡ್ ಆಗಿದೆ. ಇದು ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಈ ಥರ ಏನು ಇಣ್ಕಲ್ ಸ್ಯಾರಿ ಕಾಟನಲ್ಲಿ ತೊಗೋತಾರೆ. ಸೊ ಇದು ಸಿಲ್ಕ್ ಬಂದು ಇದೊಂದು ಎತ್ಕೊಂಡು ಹೋಗಿದ್ವಿ ನಾವು ಆ್ಯಕ್ಚುಲಿ ಎಕ್ಸ್ಚೇಂಜ್ಗೆ ಅಂತ. ಎಟ್ ದ ಎಂಡ್ ಇದನ್ನೇ ವಾಪಸ್ ತೊಗೊಂಡು ಬಂದ್ವಿ, ಬಿಕಾಸ್ ಇದು ಚೆನ್ನಾಗಿದೆ. ಇದು 10.5 ರೇಂಜ್. ಇದರಲ್ಲೇ ಆಂಟಿ ತೊಗೊಂಡಿದ್ದಾರೆ, ರಮ್ಯೋರ್ ಮಾಮ ಆಂಟಿ, ಅವ್ರದ್ದು ಚೆನ್ನಾಗಿದೆ. ಪಿಂಕ್ ಕಾಂಬಿನೇಷನ್, ಇದು ಒಂಥರ ಲೈಟ್ ಇಟ್ ಸೆಲ್ಫ್. ಇದು ಎಲ್ಲದೂ ಅಲ್ಲೇ, ಈಗ ನಾವು ಚಿಕ್ಕಪೇಟೆ ಹೋಗಿದ್ವಲ್ಲ ಅದೇನೆ. ಒಂದು 2-3 ಸ್ಯಾರಿ ಮಾತ್ರ ಐಕ್ಯತ, ಅದನ್ನು ನಾನು ತೋರಿಸ್ತೀನಿ ಹೇಳ್ತೀನಿ. ಇಷ್ಟು ಸ್ಯಾರೀಸ್ ತಂದಿದ್ದಾರೆ, ಲೈಕ್ ಲಾಸ್ಟ್ ವೀಕ್ ಹೋಗಿದ್ದ ತಾನೆ, ಲಾಸ್ಟ್ ವೀಕು. ಇವತ್ತು ನಾವು ಒಂದು 2 ಎಕ್ಸ್ಚೇಂಜು ಮತ್ತು ಅವಳು ಧಾರೆ ಸ್ಯಾರಿ ಎಲ್ಲ ನೋಡೋಣ ಅಂತ ಹೋಗಿದ್ದು. ಇಷ್ಟು ಸ್ಯಾರೀಸ್ ತಂದಿರೋದು, ಮೈ ಗಾಡ್. ಸೊ ಇದು ಐಕ್ಯತದು, ದಿಸ್ ಇಸ್ ಅರೌಂಡ್ 8,000 ಅಲ್ವೇನೆ, ಅರೌಂಡ್ 8 ತಾನೆ, ಇಲ್ಲ 7. ಸೆವೆನ್ ಚೆನ್ನಾಗಿದೆ. ಇದು ಯಾವುದು ಇಣ್ಕಲ್ ಸ್ಯಾರಿ. ಇಣ್ಕಲ್ ಸ್ಯಾರಿಲಿ ಈ ಕಲರ್ಗೆ ಬ್ಲ್ಯಾಕ್ ಬಾರ್ಡರ್ ಕಾಂಬಿನೇಷನ್. ಇದಿಲ್ಲ ಅಂದರೂ ಆಂಟಿ ಹೇಳ್ದಂಗೆ ಎಷ್ಟು 20 ಸ್ಯಾರಿ ತಂದಿದ್ದಾರೆ ಇದನ್ನೇ. ಇದೆಲ್ಲ ಅರೌಂಡ್ ಅದೇ 6.5. ಇಣ್ಕಲ್ ಸ್ಯಾರೀಸ್ ಎಲ್ಲ ಮೇ ಬಿ ಇದೆಲ್ಲ ಇಲ್ಲಿ ಈ ಕಲರ್ ಕಾಂಬಿನೇಷನ್ಗೆಲ್ಲ. ಬಾರ್ಡರ್ ಯಾವ್ದು ಬಂದಿದೆ, ಬ್ಲ್ಯಾಕ್ ಬಾರ್ಡರ್, ಸೂಪರ್. ಸಿ ಇದು ಅಷ್ಟೆ, ಇದು ರೆಡ್ ಬಾರ್ಡರ್ ರಮ್ಯಾ, ಪಿಂಕ್ ಅಲ್ಲ, ರೆಡ್ ವಿತ್ ಗ್ರೀನ್. 20 ಇಣ್ಕಲ್ ಸ್ಯಾರಿ ತಂದಿದಾರ, ಅದು ನೋಡ್ಬಿಟ್ಟು ನನಗೆ ಲವ್ ಆಗ್ಬಿಟ್ಟಿದೆ. ನಾನು ತಗೋಬೇಕು ರಮ್ಯಾ ಅಂದ್ಕೊಂಡು ಆ ಶಾಪ್ ಅಂಗಡಿ ಎಲ್ಲ ಕೇಳಿದೆ, ಇವತ್ತು ಅಲ್ಲಿಗೆ ಕರ್ಕೊಂಡು ಹೋದ್ಲು ನನ್ನ. ಇದು ಗ್ರೀನ್ಗೆ ಪಿಂಕ್ ಎಲ್ಲ. ಆ್ಯಕ್ಚುಲಿ ತಂದಿದ್ದ ದಿನನೇ ಪಾಪ ಕಾಲ್ ಮಾಡಿ ನನಗೆ ಎಲ್ಲ ತೋರಿಸಿ ಎಲ್ಲ ಮಾಡಿದ್ದಾಳೆ. ನಾನು ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ. ಹಾಂ, ಎಲ್ಲ ಚಿಕ್ಕಪೇಟೆನೆ, ಇದು ಫುಲ್ ಚಿಕ್ಕಪೇಟೆ. ಅದು ನೋಡ್ರೆ ಗೊತ್ತಾಗುತ್ತಲ್ಲ ಕವರ್ ಬಾಕ್ಸ್. ಇವತ್ತು ನಾವು ಹೋಗಿದ್ವಲ್ಲ ಆ ಶಾಪೇನೆ. ಅದೇ ನಾನು ಹೇಳ್ದಂಗೆ ನೀವು ಈ ಥರ ಏನಾದ್ರು ತೊಗೋಬೇಕಂದ್ರೆ ಅದು ಹೋಲ್ಸೇಲ್ ಅಂತಾರೆ. ಸೊ ಹೋಗಿ ಟ್ರೈ ಮಾಡ್ಬೋದು. ಬ್ಲ್ಯಾಕ್ ನಾನು ನೋಡಿರಲಿಲ್ಲ. ಹಾಂ ನೈಸ್. ನಾನು ತೊಗೊಂಡ್ರೆ ಬ್ಲ್ಯಾಕ್ ಎಲ್ಲೋ ಆ ಥರನೇ ತೊಗೊಳೋದು. ಇಲ್ಲ ಇವತ್ತು ತೊಗೊಂಡ್ರಲ್ಲ ಆಂಟಿ ಮೆಂತ್ಯ ಕಲರ್ ಥರ ಎಲ್ಲೋ ಹಾಗೆ ಬ್ಲೂಗೆ ರೆಡ್ ನೈಸ್. ಇದೆ ಆಂಟಿದು 10,500. ಅದೇ ಅಲ್ಲಿ ಬ್ಲೂ ಇತ್ತಲ್ಲ ಅದೇ ಥರ ಪಿಂಕ್ ಸೆಲ್ಫ್. ಇದು ಸಕ್ಕದಾಗಿದೆ ಆ್ಯಕ್ಚುಲಿ. ಸಿ ಇದು ಐಕ್ಯತ ರಮ್ಯಂದಿದು ಆಂಟಿ, ಸೂಪರ್. ರೆಡಿಯಾಗಿ ಬಂದರು ನಮ್ಮ ಆಂಟಿ ಇಲ್ಲಿ. ಇದು ನಮ್ಮ ಸಿಂಧು ಮೇಡಮ್ದು, ಅವಳೇ ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಲಾ. ಓಕೆ, ಅಲ್ಲ ಕಾಲ್ ಮಾಡಿದ್ದೆ ಅಂದಲ್ಲ ಅದಕ್ಕೆ ಮೆಸೇಜ್ ಮಾಡಿದ್ದೆ ಅವಳು. ಇದು ಸಿಂಧುದು, ಇದೇ ಥರ ನಂದು ಇಲ್ಲಿ. ಇದು ನಂದು, ಇದು ಹಿಂಗೆ ಕಾಣ್ತಿದೆ ಬೆಳಕಿಗೆ. ಬಟ್ ಇದು ಪಿಂಕ್ ಟೋನು, ಕ್ಯಾಮ್ರಾದಲ್ಲಿ ಅಷ್ಟು ಇದಾಗ್ತಿಲ್ಲ. ಡಾರ್ಕ್ ಪಿಂಕ್ಗೆ ಥರ ಲೈಟ್ ಪೀಚ್ ಪಿಂಕ್ಗೆ ಡಾರ್ಕ್ ಪಿಂಕ್ ಬಾರ್ಡರ್. ಸಿ ಹಾಂ, ಈಗ ಗೊತ್ತಾಗುತ್ತೆ ನಂದು ಸಿಂಧುದು ಆಲ್ಮೋಸ್ಟ್ ಒಂದೇ ಥರ. ಸ್ಟಿಚ್ ಮಾಡಿಸಿ ಹಾಕೋಬೇಕು. ನೀನು ಒಂದು ಆ ಥರ ತೊಗೊಬಿಡು ಅಂತ ಅದಕ್ಕೆ ರಮ್ಯಂಗೆ. ಸಿ ದಿಸ್ ಇಣ್ಕಲ್ ಸ್ಯಾರಿಲಿ ನಂಗೆ ಇದು ಒಂದು ಫೇವ್ರೆಟ್. ಸಿ ಕ್ರೀಮ್ ಸ್ಯಾರಿಗೆ ಬ್ಲ್ಯಾಕ್ ಬಾರ್ಡರ್ ಎಷ್ಟು ಚೆನ್ನಾಗಿದೆ. ಬಟ್
ಕ್ಯಾಶುವಲ್ ಆಗಿ ಅಂದರೆ ನಾನು ಆ ಶಾಪಲ್ಲಿ ನಿಮ್ಗೆ ಈ ಥರ ಅವೈಲಬಲ್ ಇದೆ, ಇವರೆಲ್ಲ ಶಾಪ್ ಮಾಡಿದ್ದಾರೆ ಅಂತ ಐ ಆಮ್ ಶೋಯಿಂಗ್ ಇಟ್ ಅಷ್ಟೇ. ಎಲ್ಲ ಇಣುಕಲ್ ಸ್ಯಾರೀಸೇ, ಸೊ ಎಲ್ಲ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ನನಗೆ ತೊಗೊಂಡಿದ್ದೀವಲ್ಲ ಆ ಥರದ್ದು ಒಂದು ಸ್ವಲ್ಪ ಇದೆ ಅಲ್ವೇ, ಆ ರೇಂಜ್ದು ಆ ಥರ ಪ್ಯಾಟ್ರನಲ್ಲಿ ಸ್ವಲ್ಪ ಇದೆ. ಇಷ್ಟು ಸ್ಯಾರೀಸಿನ ಎಲ್ಲ ಇಣುಕಲ್ ಸ್ಯಾರಿನೇ. ಮಮ್ಮಿಯವರು ಏನೋ ಲೆಹೆಂಗನೂ ಶಾಪ್ ಮಾಡಿದ್ದಾರೆ, ಸೊ ಅದನ್ನು ನೋಡಿ, ಅದನ್ನು ಗೆಸ್ ಮಾಡಿ ಪ್ರೈಸು. ಪಾಸ್ ಮಾಡ್ಬಿಟ್ಟು ಅಲ್ವೇ, ನಮ್ದು ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕ್ಬಾರ್ದು. ಸೊ ಎಷ್ಟಿರ್ಬೋದು ಪ್ರೈಸ್ ಏನು ಅಂತ, ಆಮೇಲೆ ಅದು ಹೇಳು ನಮ್ಮ ವ್ಯೂವರ್ಸ್ಗೂ ಪಾಪ ಆಫರ್ ಇದ್ರೆ ಹೋಗ್ಲಿ. ಅದು ಯಾವ ಶಾಪಲ್ಲಿ ಏನು ಅಂತ ಬತ್ ತೋರಿಸು. ಸಕ್ಕತ್ ಗ್ರ್ಯಾಂಡ್ ಆಗಿದೆ. ಲಾಸ್ಟ್ ಅಲ್ಲಿ ಹೇಳು ಪ್ರೈಸ್, ಯಾವ ಶಾಪಲ್ಲಿ ತಗೊಂಡೆ? ಜಯನಗರ ತಾನೆ, ಜಯನಗರ ಅಂದಿದ್ ನೀನು, ಜಯನಗರ ತಾನೆ. ಸೊ ಈ ತರ ಇದೆ ದುಪ್ಪಟ್ಟ ಮತ್ತೆ ಬ್ಲೌಸು ಅಷ್ಟೇನೆ. ಸೊ ಇದು ಒಂದು, ನೆಕ್ಸ್ಟ್ ಇನ್ನೊಂದು ಇದೆ ಅವಳದು ರಿಸೆಪ್ಷನ್ದು. ವಾವ್, ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಹೆಂಗಿದೆ, ಸೂಪರ್ ಆಗಿದೆ. ಇದು ಅವಳು ರಿಸೆಪ್ಷನ್ಗೆ ಹಾಕೋತಾಳೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸಿ, ಇನ್ನೊಂದು ತೋರ್ಸಿದ್ಲ ಲೈಕ್ ಪೀಚ್ ಕಲರ್, ಅದೇ ಇಷ್ಟ ನನಗೆ ಅಂತಿದೆ. ಬಟ್ ಈಗ ರೈಟ್ ನ ತುಂಬ ಇದೇ ಚೆನ್ನಾಗಿದೆ ಅನಿಸ್ತಿದೆ. ಎರಡು ತೊಗೊಂಡಿದ್ದಾರೆ ಮೇಡಮ್ಮು, ಏನು ಮಾಡೋದು, ರಿಚ್ಚು ಒಂದು ಫೋಟೋಶೂಟ್ಗಂತೆ ಇದು ರಿಸೆಪ್ಷನ್ಗೆ. ಓಕೆ, ಈಗ ಗೆಸ್ ಮಾಡಿ ಇದಕ್ಕೆ ಅದು ಮತ್ತೆ ಅದಕ್ಕೆ ಎಷ್ಟು ಕಾಸ್ಟ್ ಕೊಟ್ಟಿದ್ದಾಳೆ, ಎಷ್ಟು ಪೇ ಮಾಡಿದ್ದಾಳೆ ಅಂತ ಈಗ ಹೇಳು ನೀನು. ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ಇದಕ್ಕೆ ಅದಕ್ಕೆ ಸೇರಿ? ಸೊ ಅಲ್ಲಿ ಆಫರ್ ನಡೀತಿತ್ತು, ಟಿಕೆಟ್ನಲ್ಲಿ ಆಫರ್ ನಡೀತಿತ್ತು. ಸೊ ಅಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಆಫರ್ ಹಾಕಿದ್ರು ನನಗೋಸ್ಕರ. ನಿನಗೆ ಎಲ್ಲಾದ್ರೂ ಈ ತರ ಬಂಪರ್ ಲಾಟ್ರಿ ಸಿಗುತ್ತೆ ಕಣೆ, ನನ್ನ ಮ್ಯಾರೇಜ್ ಅಲ್ಲಿ ನನಗೆಲ್ಲ ಮೊದ್ಲನೇ ಆಗಿದ್ದು. ಸೊ ನನಗೆ ಬೈ ಒನ್ ಗೆಟ್ ಒನ್ ಇದ್ದಿದ್ರಿಂದ ಸೊ 10,000 ಪರ್ಚೇಸ್ ಮಾಡಿದ್ದು, 10,500 ಪರ್ಚೇಸ್ ಮಾಡಿದ್ದು. ಎರಡು ಸೇರ್ಸಿ 10,500 ಪೇ ಮಾಡಿದ್ಯಾ? ಅಲ್ಲಿಗೆ 5,000 ಅನ್ಕೋ, 5,250 ಹಂಗೆ. ಸೂಪರ್ ಆಗಿದೆ, ಪ್ರೈಸು ಎರಡಕ್ಕೆ ಸಿಕ್ತು ನೋಡಿ. ಆಫರ್ ಇದೆ, ಈಗಲೂ ರನ್ ಆಗ್ತಿದ್ಯಾನೋ ಗೊತ್ತಿಲ್ಲ ಅಲ್ಲ ಆಫರ್. ಹೋಗಿ ಕಲಾನಿಕೇತನ್, ಕಲಾನಿಕೇತನ್ ಜಯನಗರ. ನನ್ಗೂ ಇದು ತಗೊಬಂದ ಮೇಲೆ ನಾನು ನೋಡದ್ಮೇಲೆ ಹೇಳದ್ಲು ಹೋಗಿ ತಗೋ ಅನ್ನು ಅಂತ. ತಗೊಂಡಿದ್ಯಾಲ್ವಾ ನೀನು ಕುರ್ತಾಸು ಇದೆಲ್ಲ? ಇದು ಸೂಪರ್ ನೋಡಿ, ಹೆಂಗೆ ಇವಳು ಬಾರ್ಗೇನಿಂಗ್ ಕಿಂಗು, ಕ್ವೀನು. ಈಗ ಅವಳು ಬಾರ್ಗೇನ್ ಮಾಡ್ಲಿ ಮಾಡ್ದಾಗ್ಲಿ ಅವಳಿಗೆ ಆಫರ್ ಅವರೇ ಕೊಟ್ಟು ಕಳಿಸ್ತಾ ಇದಾರೆ. ಆಕ್ಚುಲಿ ನಿನ್ಗೇನು ಈ ತರ ಆಫರ್ ಇದೆ ಅನ್ಕೊಂಡು ಹೋಗಿಲ್ಲ, ಕ್ಯಾಶುವಲ್ ಆಗಿ ಹೋಗಿದ್ದು. ಟೈಮ್ ಎಷ್ಟು ನೋಡಲಿ, ರೆಡಿ ಮಾಡ್ಲೇ ಬಿಡೇ. ಟೈಮ್ ಎಷ್ಟು ಅಂದ್ರೆ ಈಗ 8 ಗಂಟೆ, ನಾವು ಬಂದಿದ್ದು ಹೆಂಗೆ 4:30 ಹಂಗೆ ಇಲ್ಲಿದ್ವಿ ಊಟ ಮಾಡಿದ್ದು. ಸೊ ಆಮೇಲೆಲ್ಲ ಸ್ಯಾರಿ ವ್ಲಾಗ್ ಮಾಡಿದ್ವಿ. ಇಷ್ಟೊತ್ ತನಕ ಗೊತ್ತಲ್ಲ ನಮ್ ಟಾಕ್ಸ್ ಇರುತ್ತಲ್ಲ, ಅದು ಇವಳಗ್ ಬೇರೆ ಮದ್ವೆ ಫಿಕ್ಸ್ ಆಗಿದೆ, ನಂಗೆ ಬೇರೆ ಆಗಿದೆ ಗಾಸಿಪ್ ಮಾಡೋದು ಎಲ್ಲ ಇರುತ್ತಲ್ಲ, ಅರಟೆ ಹೊಡ್ಕೊಂಡು ಕೂತಿದ್ದೀವಿ. ಅದು ಈಗ ಪ್ರೀತಮ್ ಕಾಲ್ ಮಾಡಿದಾಗ್ಲೇ ಗೊತ್ತಾಗಿದ್ದು. ಈಗ ಕೆಳಗಡೆ ಹೋಗ್ತಾ ಇದ್ದೀನಿ, ಪ್ರೀತಮ್ ಬಂದಿದ್ದಾನೆ ಪಿಕ್ ಮಾಡೋಕ್ಕೆ. ಬಾಯ್ ರಮ್ಮು, ಮತ್ತೆ ನಾಳೆ ನಾಳೆ ಬಿಸಿ, ನಾನು ನಾಡಿದ್ದೇನೋ ಸಿಗ್ತೀನಿ. ನಾಳೆ ಬಿಸಿ, ನಾಡಿದ್ ಸಿಗೋಣ. ಓಕೆ ಬಾಯ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಅ ನೆಕ್ಸ್ಟ್ ಡೇ ಆ್ಯಂಡ್ ನೆನ್ನೆ ರಮ್ಯನ್ ಮನೆಯಿಂದ ಬರ್ಬೇಕಾದ್ರೆ ಇಟ್ ವಾಸ್ ಅರೌಂಡ್ 8:39. ಸೊ ಪ್ರೀತಮ್ ಬಂದು ಪಿಕ್ ಮಾಡ್ದ, ಆಮೇಲೆ ಫುಡ್ಡು ಕೂಡ ಅವನೇ ತೊಗೊಂಡು ಬಂದಿದ್ದ. ಸೊ ಅದನ್ನೇ ತಿಂದೆ, ಆದಮೇಲೆ ವೆಂಟ್ ಟು ಬೆಡ್. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಆ್ಯಕ್ಚುಲಿ ಐ ಥಾಟ್ ದಟ್ ಐ ಗಾಟ್ ಮೈ ಪೀರಿಯಡ್ಸ್ ಅಂತ ಇವತ್ತು, ಬಿಕಾಸ್ ಹಂಗಿತ್ತು ನನಗೆ. ಬಟ್ ಸ್ಟಿಲ್ ನಾಟ್ ಯಟ್, ಮೇ ಬಿ ಇವತ್ತು ನೈಟ್ ಅಥವಾ ನಾಳೆ ಎನಿ ಟೈಮ್ ಐ ಕ್ಯಾನ್ ಗೆಟ್ ಮೈ ಪೀರಿಯಡ್. ಆ್ಯಂಡ್ ಇವತ್ತು ನಮ್ಮ ಅಕ್ಕ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ. ಲೈಕ್ ಕೇಮ್ ಟು ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಬೈ, ಲೈಕ್ ಫಾರ್ ಬ್ಯಾಂಗ್ಳೂರ್. ಎಲೆಕ್ಟ್ರಾನಿಕ್ ಸಿಟಿ ಇಸ್ ನಾಟ್ ನಿಯರ್ ಟು ಮೈ ಹೋಮ್, ಐ ನೋ, ಬಟ್ ಫಾರ್ ಬ್ಯಾಂಗ್ಳೂರ್. ಸೊ ಐ ಥಾಟ್ ಆನ್ ದ ವೇ ದೇ ವಿಲ್ ಕಮ್ ಆ್ಯಂಡ್ ಐ ವಾಸ್ ವೇಯ್ಟಿಂಗ್ ಫಾರ್ ದೆಮ್ ಟಿಲ್ ನೌ. ಬಟ್ ಈಗ ಗೊತ್ತಾಯಿತು ದೇ ಆರ್ ನಾಟ್, ದೇ ಆರ್ ಬಿಸಿ, ದೇ ಕಾಂಟ್ ಕಮ್, ತುಂಬ ಫಾರ್ ಇದ್ದಾರೆ ಅಂತ. ಸೊ ಯಾ, ಈ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ಅವರು ಬಂದರೆ ಅವ್ರನ್ನೂ ಕರ್ಕೊಂಡು ಹೋಗೋಣ, ಇಲ್ಲ ಅವ್ರೇನಾರು ಬಂದರೆ ಓಕೆ ಫೈನ್, ಅವ್ರಿಗೆ ಬರೋಕ್ಕಾಗಲ್ಲ, ದೇ ವಾಂಟ್ ಗೋ ಬ್ಯಾಕ್ ಫಾರ್ ಮಂಡ್ಯ ಅಂದರೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬಟ್ ದೇ ಆರ್ ನಾಟ್ ಕಮಿಂಗ್, ಸೊ ಎನಿ ಹೌ ಚಿಂಟೂನು ಇಲ್ಲ ಅನ್ನೋದ್ರಿಂದ. ಸೊ ಇವತ್ತು ರೆಡಿ ಆಗಿದ್ದೀನಿ ಈಗ ಈವ್ನಿಂಗು. ಸೊ ಜೆ ಪಿ ನಗರ, ಜಯನಗರ, ಬಾಬ್ಸ್ ಕಿಚನ್, ಬಾಬ್ಸ್ ಬಾರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಅಲ್ಲಿಗೆ ಹೋಗ್ತೀವ ಬೇರೆ ಪ್ಲೇಸ್ಗೆ ಹೋಗ್ತೀವ ಅಂತ. ಸೊ ಯಾ, ಫುಲ್ ರೆಡಿ ಆಗಿದ್ದೀನಿ, ಗೆಟ್ ರೆಡಿ ವಿತ್ ಮೀ, ಫಿಲ್ ಮಾಡಿದ್ದೀನಿ, ಐ ಶೋ ಯು ಆಲ್ ವಾಟ್ ಐ ಆಮ್ ವೇರಿಂಗ್ ನೌ. ರೂಮ್ ಫುಲ್ ಮೆಸ್ ಆಗಿದೆ, ಐ ನೋ, ಡೋಂಟ್ ಮೈಂಡ್, ಬಿಕಾಸ್ ಈಗ ಲೈಕ್ ಪಟ ಪಟ ಅಂತ ರೆಡಿ ಆಗಿದ್ದು. ಹಂಗಾಗಿ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಇದು ಕಾಟ್ ಸೆಟ್ಟು,
ಸೊ ಇದು ಆ್ಯಕ್ಚುಲಿ ನನ್ನ ಸಿಸ್ಟರು ಲಾಸ್ಟ್ ಇಯರ್ ಬರ್ತ್ಡೇ ಗಿಫ್ಟ್ ಮಾಡಿದನ್ಸುತ್ತೆ. ಯಾ 1 ಇಯರ್ 2 ಇಯರ್ಸ್ ಆಗಿರ್ಬೋದು, ಎಲ್ಲೂ ಆಚೆನೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ನಂಗೆ ಫುಲ್ ಲೂಸ್ ಇತ್ತು ಇದು, ಆ್ಯಕ್ಚುಲಿ ಒಂದು ಸೈಜ್ ಲೈಕ್ ಎಸ್ ಸೈಜು ಲೂಸ್ ಇತ್ತು, ಈಗ ಕರೆಕ್ಟ್ ಫಿಟ್ ಕೂತಿದೆ, ಟೈಟ್ ಇಲ್ಲ ಫಿಟ್ಟಿಂಗ್ ಇದೆ. ಸೊ ಸ್ವಲ್ಪ ಲೂಸ್ ಇದ್ರೆ ಇನ್ನೂ ಕಂಫಿ ಇರ್ತಿತ್ತು, ಬಟ್ ಇಟ್ಸ್ ಲುಕಿಂಗ್ ಗುಡ್. ಸೊ ಈಗ ಲೈಕ್ ನೆನಪಿಸ್ಕೊಂಡು ಈ ವೇರ್ನ ಹಾಕ್ಕೊಂಡಿದ್ದು ಹಾಕ್ಕೊಳ್ಳೇಬೇಕು ಅಂತ. ಆ್ಯಂಡ್ ಇದಕ್ಕೆ ಪೋನಿ ಟೈಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪೋನಿ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ದ ಇಯರಿಂಗ್ ಆ್ಯಂಡ್ ದಿಸ್ ಇಸ್ ದ ಸ್ಟೇಪಲ್ ಬ್ಯಾಗ್ ವಿಚ್ ಇಸ್ ಗೋಯಿಂಗ್ ವಿತ್ ಎವ್ರಿಥಿಂಗ್ ನವರ್ ಡೇಸ್ ಫಾರ್ ಮಿ, ಬಿಕಾಸ್ ಇಟ್ ಗೋಸ್ ವಿತ್ ಎವ್ರಿಥಿಂಗ್ ಅದಕ್ಕೆ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಆ್ಯಂಡ್ ಐ ಆಮ್ ರೆಡಿ. ಯಾ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಆ್ಯಕ್ಚುಲಿ ನಾವು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದು. ಯಾ ಅದಕ್ಕೆ ನನ್ನ ಮೇಕಪ್ ನೋಡಿ, ನಾನು ಈವನ್ ಐ ಹ್ಯಾವ್ ನಾಟ್ ಪುಟ್ ಮೈ ಐ ಲೈನರ್, ಕಾಜಲ್, ನಥಿಂಗ್. ಸೊ ಆ್ಯಸ್ ಸಿಂಪಲ್ ಆಸ್ ದಟ್, ಬಿಕಾಸ್ ದೇರ್ ಇಸ್ ನೋ ಟೈಮ್ ಫಾರ್ ಮೀ ಟು ಗೆಟ್ ರೆಡಿ. ಬಟ್ ಸಂಹೋ ಅದ್ರ ಮಧ್ಯ ಫಿಲ್ಮ್ ಎಲ್ಲ ಮಾಡಿ ಐ ಆಮ್ ರೆಡಿ, ಲೆಟ್ಸ್ ಗೋ ನವ್. ಯಾ ಲೆಟ್ಸ್ ಗೋ. ಬಾಬ್ಸ್ ಬಾರ್, ಬಾಬ್ಸ್ ಕಿಚನ್ಗೆ ಹೋಗ್ತೀನಿ ಅಂತ ಹೇಳಿದೆ, ಬಟ್ ನಾವು ಆನ್ ದ ವೇ ಹೋಗ್ತಾ ಚೇಂಜ್ ಮಾಡಿದ್ವಿ ಲೊಕೇಶನ್. ವಿ ಥಾಟ್ ವಿಲ್ ಗೋ ಫಾರ್ ಪಂಪ್ ಹೌಸ್. ಸೊ ಪಂಪ್ ಹೌಸ್ಗೆ ಹೋದ್ವಿ, ಜೆ ಪಿ ನಗರ್. ಸೊ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ನಾನು ಈ ರೋಡಲ್ಲಿ ಪಂಪ್ ಹೌಸ್ಗೆ ಹೋಗ್ಬೇಕಂತ ಎಷ್ಟೊಂದು ಸರಿ ಡಿಸೈಡ್ ಮಾಡಿ ಹೋಗೋಕ್ಕಾಗಿರಲಿಲ್ಲ. ಸೊ ಓಕೆ ಅಂತ ಹೋದ್ವಿ. ಯಾ ಇಟ್ ವಾಸ್ ನೈಸ್, ವೈಬ್ ಎಲ್ಲ ಚೆನ್ನಾಗಿತ್ತು. ಬಟ್ ಏನೋ ಗೊತ್ತಿಲ್ಲ, ನಮಗೆ ಕುತ್ಕೊಂಡ ಮೇಲೆ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ, ಫುಡ್ ಆಗಿರ್ಬೋದು ಡ್ರಿಂಕ್ ಆಗಿರ್ಬೋದು. ಸೊ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ, ಒಂದು ಸ್ವಲ್ಪ ಒಂದು ಎರಡು ಐಟಮ್ ಆರ್ಡರ್ ಮಾಡಿದ್ವಿ, ಆಮೇಲೆ ಬೇಡ ಚಲೋ ಲೆಟ್ಸ್ ಗೋ ಟು ಬಾಬ್ಸ್ ಬಾರ್ ಓನ್ಲಿ, ಬಾಬ್ಸ್ ಕಿಚನ್ಗೆ ಹೋಗೋಣ ಅಂತ. ವಾಟ್ ವಿ ಆರ್ಡರ್ಡ್ ಸಮ್ 2 ಐಟಮ್ಸ್ ಆ್ಯಂಡ್ ಡ್ರಿಂಕ್ಸ್, ಅದನ್ನ ಮುಗಿಸ್ಬಿಟ್ಟು ವಿ ಹೊರಟ್ವಿ. ಬಟ್ ಇಲ್ಲಿ ನಾನು ಕುಡ್ದಿದ್ದ ಡ್ರಿಂಕ್ಸ್ ಆ್ಯಕ್ಚುಲಿ ನಂದು ಚೆನ್ನಾಗಿತ್ತು. ಆ್ಯಂಡ್ ಚಿಕನಲ್ಲಿ 2 ಐಟಮ್ ಆರ್ಡರ್ ಮಾಡಿದ್ವಿ. ಸೊ ವಿಂಗ್ಸ್ ಚೆನ್ನಾಗಿತ್ತು, ಬಟ್ ಇದೊಂದು ಐ ಡೋಂಟ್ ನೋ ಮಲೈ ಚಿಕನ್ ಅಂತಾನೋ ಏನೋ, ಸೊ ಅದು ನಂಗೆ ಚೂರು ಚೆನ್ನಾಗಿರಲಿಲ್ಲ, ಲೈಕ್ ಟೇಸ್ಟ್ಲೆಸ್ ಥರ ಅನಿಸ್ತಿತ್ತು. ಬಟ್ ದಿಸ್ ವಿಂಗ್ಸ್ ವಾಸ್ ನೈಸ್, ಬಟ್ ನಥಿಂಗ್ ಬಟ್ ಕಬಾಬ್ ಥರ ಇತ್ತು. ಯಾ ಇಟ್ ವಾಸ್ ಓಕೆ, ಗುಡ್, ನಾಟ್ ಗ್ರೇಟ್. ಆಮೇಲೆ ನಮ್ಗೆ ಯಾಕೋ ನೋ ನಾಟ್ ನೈಸ್ ಅನಿಸ್ಬಿಡ್ತು. ಸೊ ಅದಕ್ಕೆ ನೆಕ್ಸ್ಟ್ ವಿ ವೆಂಟ್ ಟು ಬಾಬ್ಸ್ ಕಿಚನ್, ಬಾಬ್ಸ್ ಬಾರ್. ಅದು ಕೂಡ ಜೆ ಪಿ ನಗರ್ ನಿಯರ್ ಬೈ, ಇಲ್ಲಿಂದ 1-2 ಮಿನಿಟ್ಸ್ ಆಯ್ತೇನೋ ಅಲ್ಲಿಗೆ ಹೋಗೋದಕ್ಕೆ ಅಷ್ಟೇ. We came to Bob's Bar again here. So ಅಲ್ಲಿ ಅಷ್ಟೊಂದು ಒಂಥರ ಅನಿಸ್ಲಿಲ್ಲ, ಸೊ ಮತ್ತೆ ಇಲ್ಲಿಗೆ ಬರೋಣ ಅಂತ ವಿ ಕೇಮ್ ಹಿಯರ್. ಹಿಯರ್ ಐಮ್ ಗೋನಾ ಹ್ಯಾವ್ ಫುಡ್. ನನಗೇನಿಲ್ಲ, ಪಾಲಕ್ ರೈಸ್ ಸಿಕ್ಬಿಟ್ರೆ ಸಾಕು. ನೋಡ ಪ್ರೀತಮ್ ಅಲ್ಲಿ ಏನೂ ತಿಂದಿಲ್ಲ ಪಂಪ್ ಹೌಸಲ್ಲಿ. ಸೊ ಇಲ್ಲಿ ಅವ್ನು ವಿ ಗೋನಾ ಹ್ಯಾವ್ ಫುಡ್, ಡ್ರಿಂಕ್ಸ್, ಆಲ್ ದ್ಯಾಟ್. ನಾನು ಸಿಂಟು ಅಷ್ಟೇ ಪಂಪ್ ಹೌಸಲ್ಲಿ ಆ್ಯಕ್ಚುಲಿ ತಿಂದಿದ್ದು, ಡ್ರಿಂಕ್ಸ್ ಆಗಿರ್ಬೋದು ಫುಡ್ಡು. ಸೊ ಈಗ ನಾವ್ ಹಿಯರ್ ಪ್ರೀತಮ್ ಸ್ಟೋರ್. ನಾನು ಇಲ್ಲೇ ಹೋಗೋಣ ಅಂದೆ ಫಸ್ಟು, ಬಟ್ ಬೇಡ ಅಲ್ಲೂ ಹೋಗಿ ನೋಡೋಣ ಅಂತ ಹೋದ್ವಿ. ಯಾಕೋ ಇಲ್ಲಿ ಎದ್ದು ಬಂದ್ಬಿಡೋಣ ಅನಿಸ್ತು, ಅದಕ್ಕೆ ಎದ್ದು ಬಂದ್ವಿ. ಪ್ರೀತಮ್ ಆ್ಯಂಡ್ ಆಲ್ ದೇ ಆರ್ಡರ್ಡ್ ಸೋ ಮೆನಿ ಥಿಂಗ್ಸ್ ಲೈಕ್ ಪೆಪ್ಪರ್ ಚಿಕನ್, ಗೀ ರೋಸ್ಟ್ ಚಿಕನ್ ಎಲ್ಲ ನಾನು ಏನೂ ಟೇಸ್ಟು ಮಾಡಲಿಲ್ಲ. ನಾನು ಹೊಟ್ಟೆ ಹಸ್ತಿತ್ತು, ಜಸ್ಟ್ ಫುಡ್ ಬೇಕಿತ್ತು ನನಗೆ. ಸೊ ನಾಟಿ ಕೋಳಿ ಸಾಂಬಾರ್ ಮತ್ತು ಗೀ ರೈಸ್ ಥರ ತೊಗೊಂಡೆ, ಬಿಕಾಸ್ ಪಾಲಕ್ ರೈಸಲ್ಲಿ ಆಪ್ಷನ್ ಇರಲಿಲ್ಲ. ಇದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಬಟ್ ಇದು ನಾಟಿ ಕೋಳಿ ಅಲ್ಲ, ನಾರ್ಮಲ್ ಚಿಕನ್ನು, ಬಟ್ ಟೇಸ್ಟ್ ಚೆನ್ನಾಗಿತ್ತು, ಸಾಂಬಾರ್ ಮತ್ತು ಗೀ ರೈಸ್ ಕಾಂಬಿನೇಷನ್. ಅದಾದಮೇಲೆ ಇಲ್ಲಿ ಯೂನಿಕ್ಕಾಗಿ ಮಿರ್ಚಿ ಬಜ್ಜಿ ಮತ್ತು ಹಪ್ಪಳ ಆ ಥರ ಎಲ್ಲ ಸಿಗುತ್ತಂತೆ, ಸ್ವಲ್ಪ ಲೋಕಲ್ ಐಟಮ್ ಥರ. ಬಾಬ್ಸ್ ಬಾರ್ ಅದಕ್ಕೆ ಫೇಮಸ್ಸು. ಸೊ ನನಗೆ ವೈಬ್ ಅಷ್ಟೊಂದು ಅನಿಸ್ಲಿಲ್ಲ, ಬಿಕಾಸ್ ಒಂದು ಮ್ಯೂಸಿಕ್ ಹಾಕಿರಲಿಲ್ಲ, ಅವರು ತುಂಬ ಗಜಿ ಬಿಜಿ ಇತ್ತು. ಬಟ್ ಪೀಪಲ್ ರಶ್ ಹಾಗೆ ಇತ್ತು. ಫುಡ್ಡು ಅಷ್ಟೇ ನಾಟ್ ಸೋ ಗ್ರೇಟ್ ಅನಿಸ್ತು. ನನಗೇನೋ ಇದು ಕೂಡ ಫ್ಲಾಪ್ ಇವತ್ತು ಅಂತ ಅನಿಸ್ತು, ಹೋಗಿದ್ದ ಪ್ಲೇಸಸ್ ಎರಡು ಫ್ಲಾಪ್ ಅಂತ. ಒಂದವೇ ಅದೇ ರೋಡಲ್ಲಿ ಬರ್ತಿದ್ವಿ, ಮಿಲಾನೋ ಐಸ್ ಕ್ರೀಮ್ ಮಿಸ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಕಾರ್ನರ್ ಹೌಸ್ ಅಥವಾ ಸ್ಮೂರ್ ಎಲ್ಲರೂ ಹೋಗಿ ಏನಾದ್ರು ಡೆಸರ್ಟ್ ತಿನ್ನೋಣ ಅನಿಸ್ತಿತ್ತು. ಬಟ್ ಓಕೆ, ಮಿಲಾನೋಗೆ ಬಂದ್ವಿ, ಏನೇನೋ ಹೊಸ ಐಟಮ್ಸ್ ಆ್ಯಡ್ ಆಗಿದೆ ಲೈಕ್ ಐಸ್ ಕ್ರೀಮ್ಸಲ್ಲೆಲ್ಲ ಅಂತ. ಸೊ ನಾವೊಂದು 2 ಫ್ಲೇವರ್ ನಾರ್ಮಲ್ ಐಸ್ ಕ್ರೀಮ್ ತೊಗೊಂಡ್ವಿ, ಇನ್ನೊಂದು ಐಸ್ ಕ್ರೀಮ್ ಕೇಕ್ ಅಂತ ಏನೋ ಮಾಡಿದ್ರು ತೊಗೊಂಡ್ವಿ. ಎರಡೂ ಒಂಥರ ಟೇಸ್ಟ್ ಈ ಸರಿ ಇಷ್ಟ ಆಯಿತು, ಆ್ಯಕ್ಚುಲಿ ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿತ್ತು. ವಿ ಹ್ಯಾಡ್ ಇಟ್ ಒಂಥರ ಡೆಸರ್ಟ್ ಸೇವಿಯರ್ ಥರ ಅನಿಸ್ತು. ಆ್ಯಂಡ್ ಹೊಸದಾಗಿ ಮಿಲಾನೋ ಪಿಜ್ಜಾ ಅಂತಲೂ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅದನ್ನು ನೋಡಿದೆ ನಾನು. ಬಟ್ ಆಲ್ರೆಡಿ ಸ್ಟಮಕ್ ವಾಸ್ ಫುಲ್, ಸೊ ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಈ ದಿನದ ವ್ಲಾಗ್ ಇಷ್ಟೇ, ಆ್ಯಂಡ್ ಐ ಗೋನ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. ಇಟ್ಸ್ ಕ್ವೈಟ್ ಲಾಂಗ್ ವಿಡಿಯೋ ಥರನೇ ಆಯಿತು. ಆ್ಯಂಡ್ ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಸ್ಯಾರಿ ಶಾಪಿಂಗು, ಔಟಿಂಗ್ ಎಲ್ಲ ಇತ್ತು. ಸೊ 1-2 ಡೇಸ್ ವ್ಲಾಗ್ ಇದು. ಪ್ಲೀಸ್ ಡೂ ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಡೂ ಶೇರ್ ಮೈ ವಿಡಿಯೋ ಸೋ ದಟ್ ಐ ಕ್ಯಾನ್ ರೀಚ್ ಮೋರ್ ಪೀಪಲ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ.